ಸಂಘ ಬರೀ ಇದು ಮಾತ್ರ ಅಲ್ಲ ಇದು ಬರೀ ಸಾಕೆ ಅದು ಇದು ಅಷ್ಟೇ ಅಲ್ಲ ಈಚೆ ಕಡೆನೂ ತುಂಬಾ ಬ್ಯಾಕ್ ಅಲ್ಲಿ ತುಂಬಾ ಕೆಲಸ ಕೂಡ ಆಗ್ತಿರುತ್ತೆ ಎಕ್ಸಾಂಪಲ್ ಇವಾಗ ನಮ್ದು ಇವಾಗ ನೋಡಿ ಒಂದು ಅಲ್ಲಿಂದ ಇಲ್ಲಿವರೆಗೂ ಬಂದು ಎಲ್ಲ ಓದ್ಕೊಂಡು ಎಲ್ಲ ಅಷ್ಟು ಒಳ್ಳೆ ಅಚೀವ್ಮೆಂಟ್ ಎಲ್ಲ ಮಾಡಿದ್ದೀವಿ ಕನ್ವರ್ಸನ್ಸ್ ಹೆಂಗೆ ಆಗ್ತಿತ್ತು ಅಂತಂದರೆ ಅವರು ಕ್ರಿಶ್ಚಿಯನ್ಸ್ ಈಚೆ ಕಡೆಯಿಂದ ಬಂದು ಫಾರಿನ್ ಕಂಟ್ರಿಯಿಂದ ಬಂದು ಅವ್ರ ಜೊತೆ ಇನ್ನೊಬ್ಬರು ಇಬ್ಬರು ಮೂರು ಜನ ಲೋಕಲ್ ಪೀಪಲ್ನ ಕರ್ಕೊಂಡು ಅವರಿಗೆ ಸ್ವಲ್ಪ ಇಂಗ್ಲೀಷಲ್ಲಿ ಎಲ್ಲ ಕನ್ವರ್ಸನ್ಸ್ ಮಾಡಿ ನಮ್ಮ ಇವಾಗ ಲೋಕಲ್ ಲ್ಯಾಂಗ್ವೇಜ್ ಅವರಿಗೆ ನಮಗೆ ಬರ್ತಿರಲಿಲ್ಲ ಅವಾಗ ಇಂಗ್ಲೀಷು ಎಲ್ಲರೂ ತುಂಬ ಜನಕ್ಕೆ ಅಲ್ಲಿ ಇಂಗ್ಲೀಷ್ ಬರಲ್ಲ ಅವರಿಗೆ ಇವಾಗ ಅರ್ಥ ಆಗುವಂಥದ್ದು ಇವಾಗ ಇವರು ಅವ್ರ ಭಾಷೆಯಲ್ಲಿ ಹೇಳ್ಬಿಟ್ಟು ಅವರು ಮತ್ತು ನಮ್ಮ ಭಾಷೆಯಲ್ಲಿ ಕನ್ವರ್ಟ್ ಮಾಡಿಬಿಟ್ಟು ಈ ಥರ ಕ್ರಿಶ್ಚಿಯನ್ಸ್ದು ಎಲ್ಲ ಅಲ್ಲಿ ಏನೇನಿರುತ್ತೆ ಬೈಬಲಲ್ಲಿ ಏನೇನಿರುತ್ತೆ ಹೆಂಗ್ ಕ್ರಿಶ್ಚಿಯನ್ಸ್ ಎಲ್ಲ ಅದು ಫುಲ್ ಅವ್ರು ಪರ್ಮಿಷನ್ಸ್ ಥರ ಮಾಡ್ತಿದ್ರು ಅದೇ ಟೈಮ್ಗೆ ನಮಗೆ 2010ನಲ್ಲಿ ನಮಗೆ ಸ್ವಯಂ ಸೇವಕ ರಾಷ್ಟ್ರೀಯ ಸ್ವಯಂ ಸೇವಕ ಆಗಿಬಿಟ್ಟು ಇಲ್ಲಿಗೆ ಬಂದಮೇಲೆ ನಮಗೆ ತುಂಬ ಹಿಂದೂ ಏನು ಹಿಂದುತ್ವ ಬಗ್ಗೆ ಮತ್ತು ಎಲ್ಲ ತುಂಬ ಹಿಂದೆ ಹಿಸ್ಟ್ರಿ ಎಲ್ಲ ಏನಿತ್ತು ಹಿಂದೂದು ಅದೆಲ್ಲ ನಮಗೆ ತುಂಬ ಗೊತ್ತಾಗಿದೆ ಇಲ್ಲಿ ಬಂದಮೇಲೆ ನಮಗೆ ಸಂಘ ಮಣಿಪುರದಿಂದ ಇಲ್ಲಿಗೆ ಕರ್ಕೊಂಡ್ಬಂತು ಕರ್ನಾಟಕಕ್ಕೆ ಕರ್ಕೊಂಡ್ಬಂತು ನನಗೆ ಕನ್ನಡ ಮಾತಾಡೋಕ್ಕೆ ಹೆಂಗೆ ಬಂತು ಅಂತಂದರೆ ನಾನು ಮೊದಲನೇದಾಗಿ ಸ್ಟಾರ್ಟಿಂಗಲ್ಲಿ ನಮಗೆ ತುಂಬ ಕಷ್ಟ ಆಗ್ತಾಯಿತ್ತು ಕನ್ನಡ ಎಲ್ಲ ಮಾತಾಡೋದು ಅಂದರೆ ಅದು ನಮಗೆ ತುಂಬ ಕಂಪ್ಲೀಟಾಗಿ ನೀವು ಇತ್ತು ಅದು ಸ್ಟಾರ್ಟಿಂಗಲ್ಲಿ ಬರ್ತಾ ಬರ್ತಾ ಅಲ್ಲಿ ಸಂಘದವರು ಪ್ರಚಾರಕ್ಕ ಅವರು ಮತ್ತು ಅಲ್ಲಿ ಇರೋ ಕಾರ್ಯಕರ್ತಗಳು ಅಲ್ಲಿ ಮನೆಗಳು ಎಲ್ಲರೂ ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಎಲ್ಲ ಅಂದರೆ ಕನ್ನಡ ಹೇಳ್ಕೊಡೋಕ್ಕೆ ಆಮೇಲೆ ಹಂಗೆ ಮಾತಾಡ್ತಾ ಎಲ್ಲ ಫ್ರೆಂಡ್ಸ್ ಅವ್ರ ಹತ್ರ ಎಲ್ಲ ಮಾತಾಡ್ತಾ ಸಂಘದಲ್ಲಿ ಎಲ್ಲ ಸಂಘ ಇದರಲ್ಲಿ ಎಲ್ಲ ಸಾಕದಲ್ಲಿ ಎಲ್ಲ ಮಾತಾಡ್ತಾ ಹಂಗೆ ನಮಗೆ ಕನ್ನಡ ಮಾತಾಡೋಕ್ಕೆ ಬಂತು ಎಲ್ಲರಿಗೂ ಸಂಘ ರಾಷ್ಟ್ರೀಯ ಸ್ವಯಂ ಸಂಘ ಅಂದರೆ ಏನಂದರೆ ಅವ್ರು ಎಲ್ಲ ಜನ ಈಚೆ ಕಡೆ ಎಲ್ಲ ಜನಕ್ಕೆ ಏನು ತಿಳಿದಿದೆ ಅಂದರೆ ಬರೀ ಒಂದು ಖಾಕಿ ಇದು ಚಡ್ಡಿ ಮತ್ತು ದಂಡ ಅದು ಮಾತ್ರ ಅವ್ರಿಗೆ ಗೊತ್ತಿರುತ್ತೆ ಬಟ್ ಅದರದ್ದು ಹಿಂದೆ ಸಂಘ ಅಲ್ಲಿ ಏನು ಕೆಲಸಗಳೆಲ್ಲ ಆಗುತ್ತೆ ಅದ್ರ ಬಗ್ಗೆ ಎಲ್ಲ ತುಂಬ ನನಗೆ ಗೊತ್ತಿರಲ್ಲ ನಾವು ಈ ವಿಡಿಯೋಲಿ ಅದೇ ನಿಮಗೆ ಅಂದರೆ ಹೇಳೋಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ ಸಂಘ ಬರೀ ಇದು ಮಾತ್ರ ಅಲ್ಲ ಇದು ಬರೀ ಸಾಕೆ ಅದು ಇದು ಅಷ್ಟೇ ಅಲ್ಲ ಈಚೆ ಕಡೆಯೂ ತುಂಬ ಸಂಘ ಬ್ಯಾಕಲ್ಲಿ ತುಂಬ ಕೆಲಸ ಕೂಡ ಆಗ್ತಿರುತ್ತೆ ಎಕ್ಸಾಂಪಲ್ ಇವಾಗ ನಮ್ಮದು ಇವಾಗ ನೋಡಿ ಒಂದು ಅಲ್ಲಿಂದ ಇಲ್ಲಿವರೆಗೂ ಬಂದು ಎಲ್ಲ ಓದ್ಕೊಂಡು ಎಲ್ಲ ಅಷ್ಟು ಒಳ್ಳೆ ಅಚೀವ್ಮೆಂಟ್ ಎಲ್ಲ ಮಾಡಿದ್ದೀವಿ ಇವಾಗ ಮೊನ್ನೆ 2021 ಡಿಸೆಂಬರಲ್ಲಿ ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಸಿ ಎ ಆಗಿದ್ದೀವಿ ಸಂಘ ಕಡೆಯಿಂದಾನೆ ಸೊ ಇಂಥ ಕೆಲಸ ಎಲ್ಲ ತುಂಬ ಕಡೆ ಸಂಘ ಎಲ್ಲ ನಡೆಸ್ತಿದೆ ಸರಿ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋ ನಮ್ಮ ಲೈಫಲ್ಲಿ ಆಗಿರೋದು ಹೇಳ್ತೀನಿ ಅಲ್ಲಿ ನಾವು ಅಲ್ಲಿಂದ ಇಲ್ಲಿಗೆ ಬಂದಿರೋದು ಮೇನ್ ರೀಸನ್ ಏನಂತಂದರೆ ಅಲ್ಲಿ ಕ್ರಿಶ್ಚಿಯನ್ ಮಿಷನರಿ ತುಂಬ ಆಗ್ತಿತ್ತು ಆವಾಗ ನಾವು 2008-09ನಲ್ಲಿ ನೈನ್ ಬಗ್ಗೆ ನಾನು ಹೇಳ್ತಿರೋದು ಆವಾಗ ಕನ್ವರ್ಸನ್ಸ್ ಹೆಂಗೆ ಆಗ್ತಿತ್ತು ಅಂತಂದರೆ ಅವರು ಕ್ರಿಶ್ಚಿಯನ್ಸು ಈಚೆ ಕಡೆಯಿಂದ ಬಂದು ಫಾರಿನ್ ಕಂಟ್ರಿಯಿಂದ ಬಂದು ಅವ್ರ ಜೊತೆ ಇನ್ನೊಬ್ಬರು ಇಬ್ಬರು ಮೂರು ಜನ ಲೋಕಲ್ ಪೀಪಲ್ನ ಕರ್ಕೊಂಡು ಅವರಿಗೆ ಸ್ವಲ್ಪ ಇಂಗ್ಲೀಷಲ್ಲಿ ಎಲ್ಲ ಕನ್ವರ್ಸನ್ಸ್ ಮಾಡಿ ನಮ್ಮ ಇವಾಗ ಲೋಕಲ್ ಲ್ಯಾಂಗ್ವೇಜ್ ಅವರಿಗೆ ನಮಗೆ ಬರ್ತಿರಲಿಲ್ಲ ಅವಾಗ ಇಂಗ್ಲೀಷು ಎಲ್ಲರೂ ತುಂಬ ಜನಕ್ಕೆ ಅಲ್ಲಿ ಇಂಗ್ಲೀಷ್ ಬರಲ್ಲ ಅವರಿಗೆ ಇವಾಗ ಅರ್ಥ ಆಗುವಂಥದ್ದು ಇವಾಗ ಇವರು ಅವ್ರ ಭಾಷೆಯಲ್ಲಿ ಹೇಳ್ಬಿಟ್ಟು ಅವರು ಮತ್ತು ನಮ್ಮ ಭಾಷೆಯಲ್ಲಿ ಕನ್ವರ್ಟ್ ಮಾಡಿಬಿಟ್ಟು ಈ ಥರ ಕ್ರಿಶ್ಚಿಯನ್ಸ್ದು ಎಲ್ಲ ಅಲ್ಲಿ ಏನೇನಿರುತ್ತೆ ಬೈಬಲಲ್ಲಿ ಏನೇನಿರುತ್ತೆ ಹೆಂಗ್ ಕ್ರಿಶ್ಚಿಯನ್ಸ್ದೆಲ್ಲ ಅದು ಫುಲ್ ಅವ್ರ ಪರ್ಮಿಷನ್ಸ್ ಥರ ಮಾಡ್ತಿದ್ರು ಅದಕ್ಕೆ ತುಂಬ ಥರ ಕೆಲಸಗಳೆಲ್ಲ ಮಾಡ್ತಿದ್ರು ಎಕ್ಸಾಂಪಲ್ ಇವಾಗ ನಮ್ಮ ಊರಲ್ಲಿ ಬಂದು ಅವರು ಆವಾಗ ಆ ಟೈಮಲ್ಲಿ ಒಂದು ಸಿನಿಮಾ ಇದನ್ನು ಒಂದು ಓಪನ್ ಮಾಡಿಬಿಟ್ಟು ಕ್ರಿಶ್ಚಿಯನ್ಸ್ ಬಗ್ಗೆನೇ ಇವಾಗ ಈ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ನಮಗೆ ಅವರು ತೋರಿಸಿದ್ರು ನಮಗೆ ಆ ಟೈಮಲ್ಲಿ ಸಿನಿಮಾಗಳೆಲ್ಲ ಇರ್ತಿರಲಿಲ್ಲ ಯಾರ ಮನೇಲಿ ಟಿವಿ ಕೂಡ ಸಿಗ್ತಿರಲಿಲ್ಲ ಸೊ ನಾವು ಫುಲ್ ಖುಷಿ ಖುಷಿ ಆಗಿಬಿಟ್ಟು ಅಂದರೆ ಏನೋ ಒಂದು ಮೂವಿ ತೋರಿಸ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಹೋಗಿದ್ದೀವಿ ನಾನು ಕೂಡ ಅಲ್ಲಿ ಜಾಯ್ನ್ ಆಗಿದ್ದೆ ಗೊತ್ತಿಲ್ಲದೆ ಇವಾಗ ಏನಂತ ಗೊತ್ತಿರಲಿಲ್ಲ ಅವಾಗ ಏನಂತ ಹೋಗ್ಬಿಟ್ಟು ಎಲ್ಲ ನೋಡಿದ್ದೀವಿ ಎಲ್ಲ ಈ ಥರ ಎಲ್ಲ ಏನೇನಂತ ಎಲ್ಲ ತೋರಿಸಿದ್ರು ಅವ್ರ ಬಗ್ಗೆ ಎಲ್ಲ ಆವಾಗ ನಮಗೆ ಏನು ಗೊತ್ತಿರಲಿಲ್ಲ ಆವಾಗ ನಮ್ಮದು ಮೈಂಡ್ ಎಲ್ಲ ಅಂದರೆ ಈ ಥರ ಹಿಂದೂ ಏನಂತ ಏನು ಹೆಂಗಿದೆ ಅಂತ ನಮಗೆ ಏನು ಗೊತ್ತಿರಲಿಲ್ಲ ಆ ಟೈಮಲ್ಲಿ ಸೊ ಹಂಗೆಲ್ಲ ಆಗಿಬಿಟ್ಟು ತುಂಬ ಆ ಥರದ ಕೆಲಸಗಳೆಲ್ಲ ತುಂಬ ಆಗ್ತಿತ್ತು ಆ ಟೈಮಲ್ಲಿ ಅದೇ ಟೈಮ್ಗೆ ನಮಗೆ 2010ನಲ್ಲಿ ನಮಗೆ ಸ್ವಯಂ ಸೇವಕ ರಾಷ್ಟ್ರೀಯ ಸ್ವಯಂ ಸೇವಕ ಆಗಿಬಿಟ್ಟು ಇಲ್ಲಿಗೆ ಬಂದಮೇಲೆ ನಮಗೆ ತುಂಬ ಹಿಂದೂ ಏನು ಹಿಂದುತ್ವ ಬಗ್ಗೆ ಮತ್ತು ಎಲ್ಲ ತುಂಬ ಹಿಂದೆ ಹಿಸ್ಟ್ರಿ ಎಲ್ಲ ಏನಿತ್ತು ಹಿಂದೂದು ಅದೆಲ್ಲ ನಮಗೆ ತುಂಬ ಗೊತ್ತಾಗಿದೆ ಇಲ್ಲಿ ಬಂದಮೇಲೆ ಅದಾದಮೇಲೆ ನಾವು ಇವಾಗ ಅಲ್ಲಿ ಹೋಗ್ಬಿಟ್ಟು ಅವರಿಗೆ ನಮ್ಮ ಊರಲ್ಲಿ ಇರೋರಿಗೆ ಈ ಥರ ಸ್ವಲ್ಪ ನಾವು ಅವ್ರಿಗೆ ಹೇಳ್ತೀವಿ ಈ ಥರ ಎಲ್ಲ ಇದೆ ನಮ್ಮದು ಧರ್ಮ ಎಲ್ಲ ಈ ಥರ ಇದೆ ನಮ್ಮದು ರಿಲಿಜನ್ ಎಲ್ಲ ಹಿಂಗೆ ನಾವೆಲ್ಲ ಇದನ್ನು ಅರ್ಥ ಮಾಡ್ಕೋಬೇಕು ಇವ್ರದ್ದೆಲ್ಲ ನಾವು ಕೇಳಬಾರ್ದು ಅಂತ ಹೇಳ್ಬಿಟ್ಟು ನಾವು ಅವರಿಗೆ ಇವಾಗ ಅರ್ಥ ಮಾಡಿಸ್ತೀವಿ ಇದೆಲ್ಲ ಮಾಡ್ತಿದ್ದೀವಿ ಅಂದರೆ ಇದಕ್ಕೆ ಮೇನ್ ಕಾರಣ ಸಂಘನೇ